आकाशवाणी करुणाळु बाबेळके सरणियल्लि डाक्टर् गुरुराज कर्जके डेनियल मार्क लेविन अन्नुवंत मनुष्य हुट्टिद्दु अमेरिकेय डेन्वर् अंत जागदल्लि आदरे बेळेदद्दु इस्रेल्नल्लि अत्यंत प्रतिभावंत विद्यार्थि ಗಣಿತದಲ್ಲಂತೂ ಅವನ ಪ್ರತಿಭೆ ಹೆಸರಾಗಿ ಹೋಗಿತ್ತು. ಜೆರೂಸಲಂ ಹತ್ರ ಹೈಫಾ ಟೆಕ್ಸಿಯಾನ್ ಅಂತ ವಿಶ್ವವಿದ್ಯಾಲಯದಲ್ಲಿ ಪದವಿಗೆ ಓದ್ತಿರಬೇಕಾದ್ರೆ ಆತ IBM ಅಲ್ಲಿ ಕೆಲಸ ಮಾಡ್ತಿದ್ದ. ನೋಡಿ, ಕೆಲಸ ಮಾಡ್ಕೊತ ಓದ್ತಿದ್ದ. ಅಲ್ಲೊಂದು ಕಾರ್ಯಕ್ಷಮತೆಯನ್ನು ಅಧಿಕಾರಿಗಳು ತುಂಬ ಮೆಚ್ಚಿಕೊಂಡಿದ್ರು. ಆಗ ಆತ ಕಂಡುಹಿಡಿದಂಥ ಜೆನೆಸಿಸ್ ಅನ್ನುವಂಥ ಸಾಧನ ಈಗೂ ಉಪಯೋಗಿಸ್ತಾರಂತೆ. ಅಲ್ಲಿ ಅವನು 1995 ಪದವಿ ಪಡೆದ ಮೇಲೆ ಉಚ್ಚ ಶಿಕ್ಷಣ ಹಾಗೂ ಡಾಕ್ಟರೇಟ್ ಪಡೆಯೋದಕ್ಕೆ ಅಮೆರಿಕ MIT ಹೋದ. ಭಾಳ ದೊಡ್ಡ ಸಂಸ್ಥೆ ಅದು. ಅಲ್ಲಿ ಅವನು ಮಾರ್ಗದರ್ಶನ ಮಾಡೋ ಗುರು ಒಬ್ಬರು ಸಿಕ್ಕರು. ಅವ್ರ ಹೆಸರು ಟಾಮ್ ಲೀಟನ್ ಅಂತ ಹೆಸರು. ಗುರು ಶಿಷ್ಯರ ನಡುವೆ ತುಂಬ ಪ್ರೀತಿ. ಅಲ್ಲಿ ಅಮೆರಿಕದಲ್ಲಿ ನಮ್ಮ ಹಾಗೆ ಹೆದರಿಕೆ ಇರಲ್ಲ, ಸ್ನೇಹಿತರಾಗೆ ಕೆಲಸ ಮಾಡಿದರು. ಇಬ್ಬರೂ ಕೆಲಸದ ಹುಚ್ಚು. ಆಗ ತಾನೇ ಜಗತ್ತಲ್ಲೆಲ್ಲ ಇಂಟರ್ನೆಟ್ ಬರ್ತಾ ಇತ್ತು. ಆ ಲೆವಿನ್ ತನ್ನ ಗುರು ಹೇಳಿದ್ದಂತೆ, ಈಗ ಸೇರುತ್ತಿರೋ ವಿಷಯ ಇನ್ನೇನೂ ಅಲ್ಲ, ಇನ್ನು ಕೆಲವು ವರ್ಷಗಳೊಳಗೆ ಇಂಟರ್ನೆಟ್ ಬರೋ ಇಷ್ಟ ಎಷ್ಟು ಹೆಚ್ಚಾಗ್ತದೆ ಅಂದರೆ ಸಂಗ್ರಹಿಸಿಡೋದಕ್ಕೆ ಎಷ್ಟು ಸರ್ವರ್ ಆದರೂ ಸಾಲೋದಿಲ್ಲ ಅಂದ್ರಂತ. ಇಬ್ಬರು ವಿಚಾರ ಮಾಡಿದರು, ಹೊಸ ಕಾರ್ಯವಿಧಾನ ಮಾಡೋಣ ಅಂಥೇಳಿ ಅಕಮಾಯ್ ಅನ್ನುವಂಥ ಕಂಪನಿನ ಶುರು ಮಾಡಿದರು. ಹಣ ಕೀರ್ತಿ ಅರಸ್ಕೊಂಡು ಬಂತವ್ರನ್ನ. 30 ತುಂಬೋದ್ರೊಳಗೆ ಲೆವಿನ್ ಇಂಟರ್ನೆಟ್ ಯುಗದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೊಬ್ಬ ಅಂತ ಅನಿಸ್ಕೊಂಬಿಟ್ಟ. ಇದು ನೆನೆಸ್ಕೋಬೇಕು ಸ್ವಾಮಿ, ಮಜಾ ಹೇಳ್ತೀನಿ. ಈ ಜೆರೂಸಲಮಲ್ಲಿ ಕಲಿತಿರಬೇಕಾದ್ರೆ ಟಾಮ್ ಲೆವಿನ್ ಇಸ್ರೇಲ್ನೊಳಗೆ ರಕ್ಷಣಾ ಸೇವೆಗಳಿಗೆ ಸೇರಿಕೊಂಡು 4 ಕೆಲಸ ಮಾಡಿದವನು. ಕಮ್ಯಾಂಡೋ ತರಬೇತಿ ಪಡೆದವನು. ಸಹರೆಟ್ ಮಾತ್ಕಲ್ ಎಂಬ ವಿಶಿಷ್ಟವಾದಂಥ ರಹಸ್ಯವಾದ ಪಡೆಯನ್ನು ಸೇರಿ ಕಾರ್ಯನಿರ್ವಹ ಮಾಡಿದ್ದ. ಈಗ ನೋಡಿ, 31 ಅವನಿಗೆ ಕೀರ್ತಿಯ ಉತ್ತುಂಗದಲ್ಲಿದ್ದಾನೆ. ಆಗೊಂದು ಘಟನೆ ಆಯಿತು ಸ್ನೇಹಿತರೆ. 2001 ಸೆಪ್ಟೆಂಬರ್ 11 ತಾವು ಕೇಳಿದ್ದೀರಿ, 9/11 ಅಂತ ಕೇಳಿದ್ದೀರಿ. ಉಗ್ರಗಾಮಿಗಳು ಅಮೆರಿಕದಲ್ಲಿ ನ್ಯೂಯಾರ್ಕಲ್ಲಿದ್ದಂಥ ಜಾಗತಿಕ ವಾಣಿಜ್ಯ ಕೇಂದ್ರ ವರ್ಲ್ಡ್ ಟ್ರೇಡ್ ಸೆಂಟರ್ 2 ಕಟ್ಟಡಗಳಿಗೆ ವಿಮಾನ ಹೊಡೆದು, ನಿಮ್ಗೆ ಗೊತ್ತಿದೆ ಅದು. ಆ ಘಟನೆ ಆಗೋ ದಿವಸ 4 ಉಗ್ರಗಾಮಿಗಳು ಬಾಸ್ಟನ್ನಿಂದ ಲಾಸ್ ಏಂಜಲೀಸ್ಗೆ ಹೋಗಬೇಕಾದಂಥ ಅಮೆರಿಕನ್ ಏರ್ಲೈನ್ಸ್ ಬೋಯಿಂಗ್ 767 ಹತ್ತಿದರು. ಆ ವಿಮಾನದಲ್ಲಿ ಮುಂದಿನಿಂದ 9 ಸಾಲಿನಲ್ಲಿ ಲೆವಿನ್ ಕೂತಿದ್ರು. ಒಬ್ಬ ಉಗ್ರಗಾಮಿ ಎದ್ದು ನಿಂತು ಹೋಗಿ ಆ ಗಗನ್ ಸಖಿ ಕಪಾಳಿಗೆ ಜೋರಾಗಿ ಹೊಡೆದು ಪೈಲಟ್ ಇದ್ದಲ್ಲೇ ಹೊರಟ. ವಿಮಾನದಲ್ಲಿ ಕೂತವ್ರು ಎಲ್ಲರಿಗೂ ಗೊತ್ತಾಯ್ತು ಏನು ಅನಾಹುತ ಆಗ್ತಾ ಇದೆ ಅಂಥೇಳಿ. ಆಗ ಅತ್ಯಂತ ಕ್ರಿಯಾಶೀಲರಾದವ್ರು ಯಾರು ಗೊತ್ತೇ, ಬಹಳ ಜನ ಗಾಬರಿಯನ್ನು ತತ್ತರಿಸಿ ಹೋದರೆ ಟಾಮ್ ಲೆವಿನ್ ಕಮ್ಯಾಂಡೋ ತರಬೇತಿ ಪಡೆದಂಥ ಮನುಷ್ಯ ಥಟ್ಟನೆ ಎದ್ದು ಉಗ್ರಗಾಮಿಯನ್ನು ಹಿಡಿದು ನೆಲಕ್ಕೆ ಬೀಳಿಸಿದರು. ಆದರೆ ಹಿಂದೆ ಕೂತಿದ್ನಲ್ಲ ಇನ್ನೊಬ್ಬ ಉಗ್ರಗಾಮಿ, ಅವನೊಬ್ಬನೇ ಅನ್ಕೊಂಡಿದ್ರು ಇವರು, ಹಿಂದೊಬ್ಬ ಕೂತಿದ್ದ ಸತಾಮಲ್ ಸುಖಾಮಿ ಅನ್ನೋವಂಥವನು ಹಿಂದಿಂದ ಹಾರಿ ಬಂದು ಇವ್ರ ಕತ್ತಿಗೆಗೆ ಹೊರಗೆ ಕೊಂದ್ಬಿಟ್ಟ. ಕತ್ತಿಗೆಗೆ ಜೋರಾಗಿ ಹೊಡೆದ, ಖಡ್ಗದಿಂದ ಸತ್ತೇ ಹೋಗ್ಬಿಟ್ರು. ಕೆಳಗೆ ಬಿದ್ದ ಲೆವಿನ್ ವಿಮಾನದಲ್ಲೇ ಪ್ರಾಣ ಬಿಟ್ರು. ಮುಂದೆ ವಿಮಾನ 110 ಅಂತಸ್ತುಗಳಿದ್ದಂಥ ಕಟ್ಟಡಕ್ಕೆ ಹೊಡೆದು ಅದನ್ನು ಬೀಳಿಸ್ತು ಸುಮಾರು 3,000 ಜನ ಪ್ರಾಣ ಕಳ್ಕೊಂಡ್ರು. ಈ ಕಲ್ಪನಾತೀತವಾದಂಥ ನರಮೇಧಕ್ಕೆ ಮೊದಲ ಬಲಿಯಾದವರು ಟಾಮ್ ಲೆವಿನ್. ಕಲ್ಪನೆ ಮಾಡಿಕೊಳ್ಳಿ, ಎಂಥ ಶಕ್ತಿ ಅದು! ಅತ್ಯಂತ ಅದ್ಭುತ ಗಣಿತಜ್ಞ, ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಜೀನಿಯಸ್ ಆಗಿದ್ದಂಥವನು, MIT ಡಾಕ್ಟರೇಟ್ ಮಾಡಿದಂಥ ಮನುಷ್ಯ, ದೊಡ್ಡ ಕಂಪನಿ ಸ್ಟಾರ್ಟ್ ಮಾಡಿದಂಥ ಮನುಷ್ಯ. ಆದರೆ ತ್ಯಾಗ ಬೇಕು ಅಂದಾಗ ಠಕ್ ಅಂತ ಹಾರಿ ತನ್ನ ಪ್ರಾಣನ ಕೊಟ್ಟಂಥ ಮನುಷ್ಯ. ಅವರು ಮಾಡಿದಂಥ ತ್ಯಾಗಕ್ಕೆ ಇಡೀ ಅಮೇರಿಕ ದೇಶ ಕೃತಜ್ಞತೆಯಿಂದ ಆ ಕೇಂಬ್ರಿಜ್ ಹತ್ತಿರದ ಸರ್ಕಲ್ಗೆ ಒಂದು ವೃತ್ತ ಇದೆ, ಲೆವಿನ್ ವೃತ್ತ ಅಂತ ಹೆಸರಿಟ್ಟಿದ್ದಾರೆ. ನಾಳೆ ನೀವು ಬಾಸ್ಟನ್ಗೆ ಹೋದರೆ MIT ಹತ್ತಿರನೇ ಇರುವಂಥ ಆ ಸರ್ಕಲ್ ಅಲ್ಲಿಗೆ ಹೋಗಬೇಕು, ಲೆವಿನ್ ವೃತ್ತ ಅಂತ ಕೇಳಬೇಕು. 30 ವಯಸ್ಸಿಗೆ ಶಿಕ್ಷಣದೊಳಗೆ, ವ್ಯವಹಾರದೊಳಗೆ, ಸಮಾಜ ಸೇವೆಯಲ್ಲಿ ಅದ್ಭುತ ಸಾಧನೆ ಮಾಡಿ ಕಣ್ಮರೆಯಾದಂಥ ಅಂಥ ಚೇತನ ಯಾರಿಗಾದರೂ ಮಾರ್ಗದರ್ಶಿಯಾದದ್ದು, ಸ್ಮರಣೆಗೆ ಅರ್ಹವಾದಂಥದ್ದು. ನಾವು ಸಾಮಾನ್ಯವಾಗಿ ಹೇಳೋದು, ಇದು ನನ್ನ ಕ್ಷೇತ್ರ, ಬೇರೆದು ನನಗೆ ಗೊತ್ತಿಲ್ಲ ಅಂತೀವಿ. ಎಲ್ಲದರಲ್ಲೂ ಮಾಡಿ ತನ್ನ ಜೀವನವನ್ನು ಕೊಟ್ಟಂಥ ಲೆವಿನ್ ಸ್ಮರಣೆ ನಮ್ಗೆ ಯಾವಾಗಲೂ ಈ ಕಾಲದಲ್ಲಿ ಬೇಕಾಗ್ತದೆ. ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ SR ಭಟ್, ಪ್ರಸಾರ ಸಂಯೋಜನೆ MG ರವಿ. ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು YouTube ಲಭ್ಯವಿದೆ. ಕರುಣಾಳು ಬಾಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು YouTube ಸಬ್ಸ್ಕ್ರೈಬ್ ಆಗಿ.